மரசி நடுவிலுளே தேவ சீரைய உட்டடு ಭಾಗವತರ ಆಡಿದ ಮತ್ತೆ ಕೇಳಿದ್ರ ಶರೀರ ಹೇಗಿತ್ತು ಅಸುರ ಭಾವ ಮರೆಸಿ ಅಸುರ ರೂಪ ಅಷ್ಟೇ ಅಲ್ಲ ಭಾವವು ಮರೆತು ಹೋಯ್ತು. ಕಾರಣ ಏನು? ನನ್ನ ಕುರಿತಾಗಿ ನಾನು ಯೋಚಿಸ್ತಾ ಇರುವಾಗ ಅಸುರ ಭಾವ ಅದು ಮರೆತು ಹೋಯ್ತು. ಇನ್ನೊಬ್ಬರನ್ನ ವಂಚಿಸಬೇಕೆನ್ನುವ ಕಾರಣಕ್ಕಾಗಿ ನಾನು ಮಾಡಿಕೊಂಡಂತಹ ರೂಪ ಅದಕ್ಕೆ ಸರಿಯಾಗಿ ವೇಷ ಆಗಬೇಕು ಅಂತ ನಾನು ಸೀರೆ ಉಟ್ನ ಇಲ್ವಾ? ಬಹುಶಃ ನನ್ನ ಮಿತಿ ಇತಿ ಏನು ಅಂತ ನನಗೆ ಅರ್ಥ ಆಗದಿರಬೇಕು. ಅದು ಸರಿಯಾದ ಸಂಸ್ಕಾರ ಬರಬೇಕಾ? ಹೆಣ್ಮಕ್ಳು ಸೀರೆ ಉಡ್ಲಿ ಕಲಿಬೇಕು. ನಂಗೆ ಈಗ ಅರ್ಥ ಆಯ್ತು. ಅದಲ್ದೆ ಹೋದ್ರೆ ನಾವು ಒಂದೊಂದು ಹೆಜ್ಜೆ ಇಟ್ರೆ ಹೇಗೆ ಸ್ವಾಮಿ? ಆನ್ ಹೆಜ್ಜೆ ಇಟ್ಟ ಹಾಗೆ ಹತ್ತು ವರ್ಷ ಹುಳು ಉಡ್ಲಿಕ್ಕಿಲ್ಲ ಅಲ್ಲಿ. ಈವಾಗ ಹೆಜ್ಜೆ ಇಡಬೇಕು ಅಂತ ಹೀಗೆ ಹೆಚ್ಚಿದ್ರೆ ಸೀರೆಯ ನೆರಿ ತಾಗ್ತಾ ಉಂಟು ನನಗೆ. ಅಷ್ಟು ಮುಂದೆ ಬೇಡ ಇಲ್ಲಿಗೆ ಸಾಕು ಅಂತ. ಅದು ಹೆಣ್ಣಿನ ನಡೆಯ ಸಂಸ್ಕಾರದ ಮಿತಿ ಇಷ್ಟಕ್ಕೆ. ಆದ್ರೆ ಒಂದು ಹೆಣ್ಣಾಗಿ ನಾನು ಏನೆಲ್ಲ ಬೇಡದ ಕಾರ್ಯವನ್ನು ಮಾಡಿದೆ ಅದನ್ನು ಯೋಚಿಸುವಾಗ ಆ ಅಸುರ ಭಾವ ಅದು ಹೋಯ್ತು. ಈಗ ಅನುಮಾನವೇ ಇಲ್ಲ. ನಾನು ವಿಷಕನ್ನಿಕೆಯಾಗಿ ಮರೆದೆ. ನಾನು ಅತ್ತೆಯಿಂದ ಓಡಾಡುವಾಗ ನನ್ನನ್ನು ಕಂಡು ಜನ ಹೆದರಿ ಅಡಗಿ ಕುಳಿತದನ್ನ ಕಂಡು ನಾನು ಬೀಗಿದೆ. ಆಹಾ, ನನ್ನಂಥವ್ರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ಆನಂತ ನನಗೆ ಅರ್ಥ ಆಯ್ತು. ಇನ್ನೊಬ್ಬರನ್ನು ಹೆದರಿಸುವುದೇ ಬದುಕೆ. ನನಗೊಂದು ಬದುಕಿಲ್ಲದಾಗಿ ಹೋಯ್ತಲ್ಲ. ಆಹೋ, ಆವಾಗ ಅರ್ಥ ಆಗೋದು ನನಗೆ ಪ್ರಪಂಚ ಏನನ್ನುವುದನ್ನು ತಿಳಿಯದಂತಹ ಸಂದರ್ಭಕ್ಕೆ ನನ್ನ ಹೊಟ್ಟೆಗೆ ಒಂದಿಷ್ಟೇ ಒಂದಿಷ್ಟಿಷ್ಟೇ ಇಷ್ಟಿಷ್ಟೇ ವಿಷ ನುಡಿಸುವುದರ ಮೂಲಕವಾಗಿ ವಿಷಕನ್ನಿಕೆಯಾಗಿ ನನ್ನನ್ನು ಬೆಳೆಸಿದರು. ಓ, ಕಂಡವರಲ್ಲ ನನ್ನನ್ನು ಭಯ ಭೀತಿಯಿಂದ ಓಡಿ ಹೋಗುವ ಹಾಗೆ ಭಯೋತ್ಪಾದಕರಾಗಿ ನನ್ನನ್ನು ತಯಾರಿಸಿಬಿಟ್ರು. ಒಬ್ಬ ನಿರ್ದಿಷ್ಟವಾದಂತಹ ಅಧಿಕಾರವನ್ನು ಪಡೆಯಬೇಕು ಅನ್ನುವ ಉದ್ದೇಶವುಳ್ಳ ರಾಜಕೀಯ ವ್ಯಕ್ತಿಯೊಬ್ಬ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕಾಗಿ ತನ್ನ ಅಧಿಕಾರವನ್ನು ವ್ಯಾಪಿಸುವುದಕ್ಕಾಗಿ ಯಾರ್ಯಾರನ್ನೆಲ್ಲ ಬಲಿ ಕೊಡ್ತಾನೆ, ಎಂಥವ್ರನ್ನೆಲ್ಲ ಬಲಿ ಕೊಡ್ತಾನೆ ಎನ್ನುವುದು ನಮಗೆ ಈಗ ಅರ್ಥ ಆಯ್ತು. ಕಂಸನ ಆಸೆಯನ್ನು ಈಡೇರಿಸುವುದಕ್ಕಾಗಿ ನನ್ನ ಬದುಕನ್ನು ನಾನು ಕಳ್ಕೊಂಡು ಬಿಟ್ನಲ್ಲ. ಹಾಗಂತ ಈಗ ಸರಿಯಾದ ದಾರಿಯಲ್ಲಿ ನಾನಿದ್ದೇನೆ ಎಂದು ನನಗೆ ಅರ್ಥ ಆಯ್ತು. ಹೇಳಿದ್ದಾನಂತೆ ಕಂಸನಿಗೆ ಸಾವು ಇಂಥವನಿಂದ ಅಂಥವನನ್ನ ಹುಡುಕುವುದಕ್ಕಾಗಿ ನನ್ನನ್ನು ಕಳುಹಿಕೊಟ್ನಲ್ಲ. ಅಯ್ಯೋ ದೇವ್ರೆ, ಅದೆಷ್ಟೋ ಮಕ್ಕಳನ್ನು ಕೊಂದುಬಿಟ್ಟೆ ನಾನು. ವಿಶಸ್ತನಿ ನಾನು. ನಾನೂ ಒಬ್ಬಳು ಮದುವೆಯಾಗಿ ಗಂಡನನ್ನು ಪಡೆದು ಮಕ್ಕಳನ್ನು ಪಡೆದಿದ್ರೆ ಆ ಮಗು ಹೀಗೆ ಆಗಿ ಹೋಗುವುದಿಲ್ವಾಗಿತ್ತೆ. ಹಾಗಿದ್ರೆ ಮದುವೆ ಎನ್ನುವುದು ನನಗೆ ಕನಸಿನ ಮಾತು. ಮಕ್ಕಳಂತೂ ಇಲ್ಲವೇ ಇಲ್ಲ. ಯಾರದ್ದೋ ಮಕ್ಕಳನ್ನು ಉಳಿಸುವ ಭಾಗ್ಯವೂ ಇಲ್ಲದೆ ಹೋಯ್ತು ನನಗೆ. ಹಾಗಾಗಿ ಈ ಜೀವ ಇದ್ದೇನು ಪ್ರಯೋಜನ? ಹೌದು, ನನ್ನ ವಿಷವನ್ನು ಅರಗಿಸಿಕೊಳ್ಳಂತಹ ವ್ಯಕ್ತಿ ಅವನಪ್ಪನೇ ಇರುವುದು ನನಗೆ ಈಗ ಅರ್ಥವಾಗಿ. ಅಸುರ ಭಾವವ ಮರೆಸಿದೆ. ರೂಪವನ್ನಷ್ಟೇ ಅಲ್ಲ, ಅಸುರ ಭಾವವನ್ನು ಮರೆಸಿ ಅವನಲ್ಲಿದ್ದಾನೆ ಕಡಿಮೆಯ ಅವನನ್ನೇ ಹುಡುಕಬೇಕೆನ್ನುವ ಕಾರಣಕ್ಕಾಗಿ ಹೊರಟೆ ನಾನು. ಹೌದು, ಕಂಸನ ಆಜ್ಞೆ ಒಂದೆಡೆಯಲ್ಲಿ
ಉಂಡನ್ನದ ಋಣವನ್ನು ತೀರಿಸಲೇಬೇಕು. ಇನ್ನೊಂದು ಅರ್ಥದಲ್ಲಿ ನನ್ನ ದಾರಿ ಯಾವುದು ಅಂತ ಕಂಡುಕೊಂಡವಳು ನಾನು, ನನ್ನ ದಾರಿ ಯಾವುದು ಅಂತ ಕಂಡುಕೊಂಡು ನಾನೀಗ ದಾರಿಯಲ್ಲಿ ಬರುವಾಗ ಸರಿ ಮಾಡುತ್ತಾ